ಮಾಜಿ ಸಹಕಾರ ಸಚಿವ ಮತ್ತು ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಪಕ್ಷ ನಿಷ್ಠೆ ಬಹಳ ದಿನಗಳ ಚರ್ಚೆ ಮತ್ತು ಪಕ್ಷ ಪ್ರಶ್ನೆಯಲ್ಲಿದೆ ಅವರು ಸಿದ್ದರಾಮಯ್ಯ ಸರ್ಕಾರದ ಪರ ಬ್ಯಾಟ್ ಬೀಸುವುದನ್ನು ಈಗ ಸದನದಲ್ಲೂ ಆರಂಭಿಸಿದ್ದಾರೆ ಸದನದಲ್ಲಿ ಸಹಕಾರ ಕ್ಷೇತ್ರದ ಚರ್ಚೆಯಲ್ಲಿ ಭಾಗವಹಿಸಿದ ಅವರು ಈಗಿನ ಸಹಕಾರ ಸಚಿವ ಕೆಎನ್ ರಾಜಣ್ಣ ತೆಗೆದುಕೊಂಡಿರುವ ಕೆಲ ಕ್ರಮಗಳನ್ನು ಮುಕ್ತವಾಗಿ ಕೊಂಡಾಡಿ ತಮ್ಮ ಪಕ್ಷದ ಶಾಸಕರನ್ನು ಭುಜುಕರಕ್ಕೆ ಈಡು ಮಾಡಿ ರಾಜಣ್ಣ ಮತ್ತು ಆಡಳಿತ ಪಕ್ಷದ ಸದಸ್ಯರನ್ನು ಖುಷಿ ಮತ್ತು ಅಭಿಮಾನದಿಂದ ಬೀಗುವಂತೆ ಮಾಡಿದರು ಚುನಾವಣಾ ಪ್ರಾಧಿಕಾರವನ್ನು ರದ್ದು ಮಾಡಿರುವ ರಾಜಣ್ಣರ ಕ್ರಮವನ್ನು ಸೋಮಶೇಖರ್ ಸ್ವಾಗತಿಸಿದರು ಮತ್ತು ಸಚಿವರನ್ನು ಅಭಿನಂದಿಸಿದರು ತಾನು ಸಚಿವನಾಗಿದ್ದಾಗ ಪ್ರಾಧಿಕಾರವನ್ನ ಅಬಾಲಿಶ್ ಮಾಡುವ ಪ್ರಯತ್ನ ಮಾಡಿದ್ದಾಗಿಯೂ ಅದು ಸಾಧ್ಯವಾಗಿರಲಿಲ್ಲ ಅದನ್ನು ತೆಗೆದು ಹಾಕಬೇಕೆಂದು ಎಲ್ಲ ಪಕ್ಷಗಳ ಒಕ್ಕರ್ಲಿಂದ ಬೇಡಿಕೆ ಆಗಿತ್ತು ಎಂದು ಹೇಳಿದ ಸೋಮಶೇಖರ್ ಸರ್ಕಾರ ಈಗ ರಿಜಿಸ್ಟ್ರಾರ್ ಅಧೀನದಲ್ಲಿ ಕೆಲಸ ಮಾಡುವ ಒಬ್ಬ ಹೆಚ್ಚುವರಿ ರಿಜಿಸ್ಟ್ರಾರ್ ರಿಜಿಸ್ಟ್ರಾರ್ ನೇಮಕ ಮಾಡಬೇಕೆಂದು ಹೇಳಿದ್ರು ಮುಂದುವರೆದು ಮಾತನಾಡಿದ ಅವರು ಚುನಾವಣಾ ಪ್ರಾಧಿಕಾರದಿಂದ ಆಗ್ತಿರೋ ಸಮಸ್ಯೆಗಳನ್ನ ಸದನಕ್ಕೆ ವಿವರಿಸಿದ್ರು ಎಲೆಕ್ಷನ್ ರಿಸಲ್ಟ್ ಬಂದಾಗಿಂದ್ಲೂ ಅಷ್ಟೇ ಈ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನು ಅಂತಾನೆ ಗೊತ್ತಾಯ್ತಿಲ್ಲ ಮಧ್ಯದಲ್ಲಿ ಒಂದಷ್ಟು ಜನ ಸೈಲೆಂಟ್ ಆಗ್ಬಿಟ್ಟಿದ್ರು ವಿಜಯನ್ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಯಾಕಂದ್ರೆ ಯಾವಾಗ ಹೇಳೋರು ನಾವು ಯಡಿಯೂರಪ್ಪ ಅವ್ರ ಮಾತು ಕೇಳ್ತೀವಿ ಅಂತ ಈಗ ನೋಡ್ರಿ ಫ್ಲೈಟ್ ಫ್ಲೈಟಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸುಯಿ ಅಂತ ಆರಾಮಾಗಿ ಸುತ್ತಾಡ್ಕೊಂಡು ಅವ್ರೆ ಎಲ್ಲಿ ನೋಡ್ರ್ರು ಸಿದ್ದರಾಮಯ್ಯ ಅವ್ರನ್ನ ಹೊಗಳೋದು ಕಾಂಗ್ರೆಸ್ ಹೊಗಳೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬಿಟ್ಟವ್ರಲ್ಲ ಮೂವತ್ತೈದು ವರ್ಷದ ಸಂಸಾರ ನಮ್ಮದು ಜೊತೆಗಿದ್ವಿ ಎಲ್ಲ ಒಂದು ಮೂರು ವರ್ಷದಿಂದ ಆ ಕಡೆಗೆ ಹೋಗೋವ್ರು ಅಷ್ಟೇ ಜೊತೆ ಗೋಪಾಲಯ್ಯ ಅವ್ರ ಹೆಸರು ಬೇರೆ ಸೇರಿಸ್ಕೊಂಡು ಹೇಳ್ಬಿಟ್ಟವ್ರು ಅವರೇ ಆಗಿ ಭೇಟಿ ಮಾಡೋರು ಏನೋ ಹೀಗಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಏನು ಬೇಕಾದರೂ ಆಗಬಹುದು ಎಸ್ಪೆಷಲಿ ಎಸ್ ಟಿ ಸೋಮಶೇಖರ್ ಅವರು ಸದನದಲ್ಲಿ ಕೂಡ ಸರ್ಕಾರದ ನಡೆಯನ್ನು ಶ್ಲಾಘಿಸಿದ್ದಾರೆ